ಚನ್ನಪಟ್ಟಣ ಮೊದಲಿಂದು ಜನತಾ ದಳದ ಭದ್ರಕೋಟೆ, ಇವತ್ತು ಬಿಜೆಪಿ ಜೆಡಿಎಸ್ ಎರಡೂ ಸೇರಿದ್ರಿಂದ ಎನ್ಡಿಎ ಅಭ್ಯರ್ಥಿ ಸುಲಭವಾಗಿ ಗೆಲ್ತಕ್ಕಂತ ವಾತಾವರಣ. ಕಾಂಗ್ರೆಸ್ನವರ ಅಭಿವೃದ್ಧಿ, ರಾಜ್ಯ ಲೂಟಿ ಮಾಡದೆ ಅವರ ಅಭಿವೃದ್ಧಿ. ನಾವು ಜನಗಳ ಕಷ್ಟಗಳು ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರೋದು ಸಹಜ. ಅವ್ರ ಕಟ್ಟಗರ ಬುದ್ಧಿಯವರು, ಅವ್ರಿಗೆ ಎಲ್ಲಿಂದ ಕಣ್ಣಲ್ಲಿ ನೀರು ಬರುತ್ತೆ? ಕಾಣ್ತಾ ಇದೆ ಚನ್ನಪಟ್ಟ ಮೊದಲಿಂದು ಜನತಾ ದಳದ ಭದ್ರಕೋಟೆ, ಇವತ್ತು ಬಿಜೆಪಿ ಜೆಡಿಎಸ್ ಎರಡೂ ಸೇರಿದ್ರಿಂದ ಎರಡೂ ಕಾರ್ಯಕರ್ತರುಗಳು ಇವತ್ತು ಅತ್ಯಂತ ಶ್ರಮ ಏನಾಕಿದ್ದಾರೆ. ಎನ್ ಡಿ ಎ ಅಭ್ಯರ್ಥಿ ಸುಲಭವಾಗಿ ಗೆಲ್ತಕ್ಕಂಥ ವಾತಾವರಣ ಇದೆ. ಸರ್, ಎಚ್ ಡಿ ದೇವೇಗೌಡರು ಈಗ ಚುನಾವಣೆ ಆ ಕಡೆ ಕಿಳಿದಿರುವಂಥದ್ದು ಒಂದು ಅಂದರೆ ಇಷ್ಟು ದಿನದ ಒಂದು ಲೆಕ್ಕಾಚಾರ, ಈಗ ಇನ್ನೊಂದು ಲೆಕ್ಕಾಚಾರ ಶುರುವಾಗಿದೆ. ಸೊ ಎಲ್ಲೊಂದು ಕಡೆ ಇದನ್ನು ಏನು ಭಾವನಾತ್ಮಕವಾಗಿ ಜನ ಮತ ಸೆಳೆಯುವಂಥ ತಂತ್ರ ಅಂತಲೂ ಹೇಳಲಾಗ್ತದೆ. ಏನು ದೇವೇಗೌಡರ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ತಾಲೂಕಿದು. ಹಿಂದೆ ದೇವೇಗೌಡರ ಕಾಲದಲ್ಲಿ ಉತ್ತಮವಾದಂಥ ನೀರಾವರಿ ಸೌಲಭ್ಯಗಳು ಡೆವಲಪ್ಮೆಂಟ್ ಏನಿದೆ ಅದನ್ನ ಇವತ್ತು ಜನಗಳು ಇಲ್ಲಿ ನೆನಕತ್ತಾರೆ. ಅಲ್ಲ ಸರ್, ಆ ಗೌರವ ಎಲ್ಲವೂ ಕೂಡ ಮತವಾಗಿ ಪರಿಣಮಿಸುತ್ತಂತಾಗುತ್ತೆ. ಮತವಾಗಿ ಈಗಾಗಲೇ ಮತವಾ ಪರಿವರ್ತನೆ ಆಗಿದೆ, ಇವತ್ತು ಆಗುತ್ತೆ. ಸರ್, ಇನ್ನು ಫೈನಲ್ ಪ್ರಶ್ನೆ, ಏನು ದೇವೇಗೌಡರ ಪರಂಪರೆ, ಕಣ್ಣೀರ್ ಪರಂಪರೆ, ಏನು ಕಣ್ಣೀರಿಂದ ಜನರ ಅಭಿವೃದ್ಧಿ ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಏನ್? ಅವರು ಅವರ ಅಭಿವೃದ್ಧಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರ ಅಭಿವೃದ್ಧಿ, ರಾಜ್ಯ ಲೂಟಿ ಮಾಡದೆ ಅವರ ಅಭಿವೃದ್ಧಿ. ನಾವು ಜನಗಳ ಕಷ್ಟಗಳು ನೋಡಿದಾಗ ಕಣ್ಣಲ್ಲಿ ನೀರಾಗ್ತಕ್ಕಂಥದ್ದು ನಮ್ಮ ಒಂದು ಜನತೆ ಮತ್ತು ನಮ್ಮ ನಡುವೆ ಇರತಕ್ಕಂಥ ಬಾಂಧವ್ಯ. ಅದರಿಂದ ಇವತ್ತು ನಮಗೆ ಜನಗಳ ಕಷ್ಟ ನೋಡಿದಾಗ ಕಣ್ಣಲ್ಲಿ ನೀರು ಬರೋದು ಸಹಜ. ಅವ್ರ ಕಟ್ಟಗರ ಬುದ್ಧಿಯವರು, ಅವ್ರಿಗೆ ಎಲ್ಲಿಂದ ಕಣ್ಣಲ್ಲಿ ನೀರು ಬರುತ್ತೆ? ಮಾಜಿ ಮುಖ್ಯಮಂತ್ರಿಗಳಾದಂತಹ ಈಗ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.